ಸರ್ ಡಾಕ್ಟರ್ ಮಧುಸೂದನ್ ಅಂತ ಪೋಸ್ಟ್ ಇಂಡಿಪೆಂಡೆನ್ಸ್ ಪಠ್ಯ ಪುಸ್ತಕಗಳಲ್ಲಿ ಇತಿಹಾಸನ ತಿರುಚಲಾಗಿದೆ ಓಕೆ ಅದು ಇಟ್ ಈಸ್ ಇನ್ಫ್ಲೂಯೆನ್ಸ್ ಬೈ ಎನಿ ಪೊಲಿಟಿಕಲ್ ಪಾರ್ಟಿ ಅಂತ ನಿಮ್ಗೆ ಏನಾದ್ರು ಆಬ್ವಿಯಸ್ಲಿ ಯಾವ ಪೊಲಿಟಿಕಲ್ ಪಾರ್ಟಿ ದೇಶ ಆಳ್ತೋ ಸ್ವಾತಂತ್ರ್ಯ ಅದರ ಜೊತೆಗೆ ಈ ಬಿಜೆಪಿ ಬಿಜೆಪಿ ಅಂತಿದ್ರಲ್ಲ ಬಿಜೆಪಿ ಎಚ್ ಆರ್ ಡಿ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾವು ಇತಿಹಾಸದ ಯಾವುದೇ ಪುಸ್ತಕದಲ್ಲಿ ಏನನ್ನೂ ಬದಲಾವಣೆ ಒಂದು ಶಬ್ದವನ್ನೂ ಬದಲಾಯಿಸಿಲ್ಲ ಸಿಟ್ಟಿಗೆದ್ರವರು ಇದನ್ನ ಇದನ್ನು ಹೇಳೋದಕ್ಕೆ ನೀವು ಅಧಿಕಾರಕ್ಕೆ ಬಂದಿದ್ದು ಅಂತ ಅವ್ರು ಹೇಳ್ದಂಗೆ ಯುವಕರೇ ಕೇಳಿದ್ರಲ್ಲ ವೆರಿ ಇಂಪಾರ್ಟೆಂಟ್ ಅದು ಪ್ರಶ್ನೆ ಯಥಾವತ್ತಾಗಿ ಬರುವ ಬರೆಯುವ ಇತಿಹಾಸ ಅದನ್ನ ನಾವು ಇಟ್ ಇಸ್ ಇಟ್ ಬಿಕಮ್ ಅ ಪಬ್ಲಿಕ್ ಮೂವ್ಮೆಂಟ್ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳಿಗೆ ಈ ಥರ ಸುಳ್ಳು ಇತಿಹಾಸನ ನೀವು ಕೊಡಬಾರ್ದು ಅಂಥದ್ದು ನಾವು ಸರ್ಕಾರಕ್ಕೆ ಒಂದು ಯುನೋ ಸ್ಟ್ರಾಂಗ್ ರೆಪ್ರೆಸೆಂಟೇಷನ್ ಮಾಡಿದ್ರೇ ಈ ಬದಲಾವಣೆ ಆಗುತ್ತೆ ಇಲ್ಲಾಂದರೆ ಈ ಎನ್ ಇ ಪಿ ಆಯಿತು ಎನ್ ಸಿ ಎಫ್ ಕಮಿಟಿಗಳು ನಡೀತಾ ಇರುತ್ತೆ ಒಂದು ಹತ್ತು ವರ್ಷದಲ್ಲಿ ನೀವು ಹೇಳ್ದಂಗೆ ಒಂದು ಶಬ್ದವನ್ನು ನಾವು ಬದಲಾಯಿಸಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ ಇಟ್ಸ್ ಆ್ಯಕ್ಚುಲಿ ಥಿಂಗ್ ಟು ಬಿ ಅಶೇಮ್ಡ್ ಆಫ್ ಸುಳ್ಳುಗಳನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂದರೆ ನಿಮ್ಗೆ ಯಾಕೆ ಮೆಜಾರಿಟಿ ಕೊಟ್ಟರು ಯಾಕೆ ದೇಶದ ಜನ ವೋಟ್ ಕೊಟ್ರು ಯಾವ ಥರ ಇತಿಹಾಸ ತಿರುಚಿದ್ರು ಅನ್ನೋ ಒಂದು ಉದಾಹರಣೆ ನೀವು ಕೇಳ್ತಾ ಇರ್ತಿಲ್ಲ ನನಗೆ ಅದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಕಾಶಿ ವಿಶ್ವನಾಥ್ ಮಂದಿರದ ಆಫ್ಟರ್ ಇಂಡಿಪೆಂಡೆನ್ಸ್ ನೀವು ಕೇಳ್ದಂಗೆ ದ ಮೇಜರ್ ಔರಂಗಜೇಬ್ ಮಂದಿರನ ಕೆಡವದ ಅನ್ನೋದಕ್ಕೆ ಒಂದು ಬೇರೆ ಒಂದು ಕಥೆ ಅದು ಸೃಷ್ಟಿ ಮಾಡಲಾಯಿತು ಕಥೆಯನ್ನು ಸೃಷ್ಟಿ ಮಾಡಲಾಯಿತು ಅದು ಕಾಂಗ್ರೆಸ್ ಪ್ರೇರಿತ ಒಂದು ಕಥೆ ಬಿಶಂಬರ್ನಾಥ್ ಪಾಂಡೆ ಎನ್ನುವ ಒಂದು ಕಾಂಗ್ರೆಸ್ಸಿನ ದೊಡ್ಡ ಮುಖಂಡರಾಗಿದ್ರು ಅವರು ಒಡಿಸ್ಸಾ ರಾಜ್ಯದ ರಾಜ್ಯಪಾಲರು ಆಗಿದ್ರು ಒಂದು ಪಂಡಿತರು ಎಲ್ಲ ಸೊ ಅವರು ಒಂದು ಇಸ್ಲಾಮಿಕ್ ಕಲ್ಚರ್ ಆ್ಯಂಡ್ ಇಂಡಿಯಾ ಅನ್ನೋ ಒಂದು ಪೇಪರ್ನಲ್ಲಿ ಕಾಶಿ ವಿಶ್ವನಾಥ್ ಮಂದಿರದ ಹಿಸ್ಟ್ರಿ ಬರೀತಾರೆ ಅದರಲ್ಲಿ ಔರಂಗಜೇಬ್ ಯಾಕೆ ಆ ಮಂದಿರನ್ನು ಕೆಡ್ದು ಅನ್ನೋದಕ್ಕೆ ಒಂದು ಕಪೋಲ ಕಲ್ಪಿತ ಒಂದು ಔರಂಗಜೇಬ್ ಧ್ವಂಸ ಮಾಡದ ಅನ್ನೋದು ಒಪ್ಕೋತಾರೆ ಒಪ್ಕೋತಾರೆ ಅಟ್ಲೀಸ್ಟ್ ಅದರಲ್ಲಿ ಮಾಸಿರೆ ಆಲಮಗಿರಿನಲ್ಲಿ ನೈನ್ ಏಪ್ರಿಲ್ ನಲ್ಲಿ ಔರಂಗಜೇಬ್ ಒಂದು ಫರ್ಮಾನ್ ಕಳಿಸ್ತಾನೆ ಈ ಥಟ್ಟ ಮುಲ್ತಾನ್ ಬನಾರಸ್ ಇಲ್ಲಿರುವ ಎಲ್ಲಾ ಈ ಕೆಟ್ಟ ದೇವಾಲಯಗಳು ಮತ್ತು ಅಲ್ಲಿರುವ ಈ ದುಷ್ಟ ಬ್ರಾಹ್ಮಣರು ಎಲ್ಲಾ ತಮ್ಮ ಫಾಲ್ಸ್ ವಿದ್ಯೆಗಳನ್ನ ಹಬ್ಬಿಸ್ತಾ ಇದ್ದಾರೆ ಅದನ್ನೆಲ್ಲ ನಾಶ ಮಾಡಬೇಕು ಅಂತ ಒಂದು ಫರ್ಮಾನ್ ಕಳಿಸ್ತಾನೆ ಏಪ್ರಿಲ್ ನಲ್ಲಿ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಬನಾರಸ್ ಇಂದ ವಾಪಸ್ ಬರುತ್ತೆ ಜಹಾಪನ ನೀವು ಹೇಳ್ದಂಗೆ ನಾವೆಲ್ಲ ಮಂದಿರಗಳನ್ನು ಕೆಡವಿದ್ವಿ ಇನ್ಕ್ಲೂಡಿಂಗ್ ಬಿಶ್ನಾಥ್ ಮಂದಿರ್ ಅದು ಅಪಭ್ರಂಶವಾಗಿ ವಿಶ್ವನಾಥ ಬಿಶ್ನಾಥ್ ಮಂದಿರ್ ಅಂತ ಅದು ದಾಖಲೆ ಇದೆ ಸಮಕಾಲೀನ ದಾಖಲೆ ಸೊ ಈ ಬಿಶಂಬರ್ನಾಥ್ ಪಾಂಡೆ ಅದನ್ನು ಹೇಗೆ ಇತಿಹಾಸವನ್ನು ಹೇಗೆ ತಿರುಚೋ ತಿರ್ಚೋದು ಅಂತ ಇದರಿಂದ ಗೊತ್ತಾಗುತ್ತೆ ಅವನ ಒಂದು ಕಥೆಯಲ್ಲಿ ಹೇಳ್ತಾನೆ ಒಂದಾನೊಂದು ಕಾಲದಲ್ಲಿ ಒಂದು ಇಸುವ ಏನೂ ಕೊಡೋದಿಲ್ಲ ಒಂದಾನೊಂದು ಕಾಲದಲ್ಲಿ ಔರಂಗಜೇಬ್ ತನ್ನ ಎಲ್ಲ ರಾಜರು ಹಿಂದೂ ರಾಜರು ಮತ್ತು ರಾಣಿಯರನ್ನು ಕರ್ಕೊಂಡು ಹೋಗಿ ಆಗ್ರಾಯಿಂದ ಬಂಗಾಲ್ಗೆ ಹೋದ ಹೋದನಂತೆ ಆ್ಯಕ್ಚುಲಿ ಔರಂಗಜೇಬ್ನ ಎಲ್ಲ ಜೀವನ ಚರಿತ್ರೆ ನೋಡಿದ್ರೆ ಒಂದ್ಸತಿನೂ ಅವ್ನು ಖುದ್ದಾಗಿ ಬಂಗಾಲ್ಗೆ ಹೋಗಲೇ ಇಲ್ಲ ಅವ್ನು ಸೇನಾಪತಿಗಳನ್ನ ಕಳಿಸ್ದ ಬಟ್ ಈ ಇದರಲ್ಲಿ ಅವನು ಹೋದ ಸೊ ಆಗ್ರಾಯಿಂದ ಬಂಗಾಲ್ಗೆ ಹೋಗುವಾಗ ರಸ್ತೆಯಲ್ಲಿ ವಾರಣಾಸಿ ಬರುತ್ತೆ ಸೊ ಹಾಗೆಲ್ಲ ಹಿಂದೂ ರಾಜರು ಹೋಗಿ ಜಾಪನ ನಮಗೆ ಇದು ತುಂಬ ಶ್ರೇಷ್ಠವಾದ ಒಂದು ಜಾಗ ಇಲ್ಲಿ ಹೋಗಿ ಪೂಜೆ ಮಾಡೋಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಕೇಳ್ತಾರೆ ಔರಂಗಜೇಬ್ ತುಂಬ ಉದಾರ ಹೃದಯದವನು ಜಾತ್ಯತೀತ ಮಹಾರಾಜ ಅವ್ನು ಸರಿ ನೀವೆಲ್ಲ ಮಾಡ್ಕೊಳ್ಳಿ ಪೂಜೆ ನಾವು ವೆಯ್ಟ್ ಮಾಡೋಣ ಅಂತ ಅಲ್ಲಿ ಸ್ಟೇ ಮಾಡ್ತಾರೆ ಇನ್ನೊಂದು ಇದೇನೆಂದರೆ ಕೇಳಿ ಅನುಮತಿ ಕೇಳಿದ ಹಿಂದೂ ರಾಜರು ಅವ್ರು ತಾವೇ ಖುದ್ದಾಗಿ ಹೋಗಿ ಪೂಜೆಗೆ ಹೋಗಲ್ಲ ಅವರು ಪತ್ನಿಯರನ್ನು ಕಳಿಸ್ತಾರಂತೆ ಎಲ್ಲ ಮಹಾರಾಣಿಗಳು ಹೋಗ್ತಾರೆ ಸೊ ಮಹಾರಾಣಿಯರು ರಾಜ್ಪೂತ್ ರಾಜ್ಪೂತಾನ ಮಹಾರಾಣಿಯರು ಅವ್ರಿಗೆ ಯಾರು ಒಂದು ಸೈನಿಕರಿಲ್ಲ ಬಾಡಿಗಾರ್ಡ್ಸ್ ಇಲ್ಲ ಅವರೇ ಖುದ್ದಾಗಿ ಗಂಗೆಗೆ ಹೋಗಿ ಸ್ನಾನ ಮಾಡಿ ಆಮೇಲೆ ವಿಶ್ವನಾಥ್ ಪೂಜೆ ಮಾಡಿ ವಾಪಸ್ ಬರ್ತಾ ಇದ್ದಾರೆ ಆಮೇಲೆ ಎಲ್ಲರನ್ನು ಕೌಂಟ್ ಮಾಡಿದಾಗ ಒಬ್ಬ ರಾಣಿ ಕಮ್ಮಿಯಾಗಿರ್ತಾಳೆ ಇದರಲ್ಲಿ ಅದು ಕಚ್ಚಿನ ಮಹಾರಾಣಿ ಸೊ ಔರಂಗಜೇಬ್ ಕೋಪ ಬರುತ್ತೆ ಎಲ್ಲವಳು ಕಚ್ ಮಹಾರಾಣಿ ಎಲ್ಲಿ ಹೋದ್ಲು ಅಂತ ಅವ್ರು ಸೈನಿಕರನ್ನೆಲ್ಲ ಕಳಿಸ್ತಾರಂತೆ ಅವಾಗ ಅಲ್ಲಿ ಹೋದಾಗ ವಿಶ್ವನಾಥ್ ಗರ್ಭಗುಡಿ ಗೋಡೆಯನ್ನು ಅವರು ಹಿಂಗೆ ಮುಟ್ಟಿದ್ರೆ ಆ ಗೋಡೆ ಹಿಂಗೆ ಸ್ಲೈಡ್ ಆಗೋಯ್ತಂತೆ ಆ ಸ್ಲೈಡ್ ಆಗಿ ಅಲ್ಲಿ ಕೆಳಗಡೆ ಒಂದು ಸುರಂಗ ಮಾರ್ಗದಲ್ಲಿ ಈ ಸೈನಿಕರು ಕೆಳಗೆ ಹೋದಾಗ ಅಲ್ಲಿ ಆ ಕಚ್ಚಿನ ಮಹಾರಾಣಿ ಪಾಪ ಕೂತ್ಕೊಂಡು ನಗ್ನಾವಸ್ಥೆಯಲ್ಲಿ ಅವಳೆಲ್ಲ ಆಭರಣಗಳು ವಸ್ತ್ರಗಳು ಎಲ್ಲ ಕಿತ್ಕೊಂಡು ಹೊರಟೋಗಿದ್ರು ಅಳ್ತಾ ಕೂತಿದ್ಲಂತೆ ಯಾರು ಏನಾಯಿತು ನಿನಗೆ ಯಾರು ಇದು ಮಾಡಿದ್ರು ಅಂತ ಹೇಳಿದಾಗ ಇಲ್ಲಿನ ಬ್ರಾಹ್ಮಣ ಪಂಡಿತರು ನನಗೆ ಈ ಥರ ಮಾಡಿದ್ರು ಇಲ್ಲಿನ ಬ್ರಾಹ್ಮಣರು ತುಂಬ ದುಷ್ಟರು ಎಲ್ಲಿ ಯಾವ ರಿಚ್ ತೀರ್ಥಯಾತ್ರಿಗಳು ಯಾರಾದರೂ ಬಂದರೆ ಅವ್ರನ್ನೆಲ್ಲ ಹೀಗೆ ಲೂಟಿ ಮಾಡ್ತಾರೆ ಅಂತ ಅವ್ರು ಹೇಳಿದ್ರಂತೆ ಸೊ ಅದನ್ನು ಕೇಳಿ ಹಿಂದೂ ರಾಜರಿಗೆ ಎಷ್ಟು ಕೋಪ ಬಂತು ಅಂದರೆ ಅವರೇ ಹೋಗಿ ಔರಂಗಜೇಬ್ಗೆ ಇದು ಇದು ಕೆಟ್ಟ ಸ್ಥಾನ ಇದು ಇಲ್ಲೆಲ್ಲ ದುಷ್ಕೃತಿಗಳು ನಡೆಯುತ್ತೆ ಮಹಿಳೆಯರಿಗೆ ಈ ಥರ ಎಲ್ಲ ಮಾಡ್ತಾರೆ ಇದನ್ನು ನೀವು ಒಡೆದು ಬಿಡಬೇಕು ಅಂತ ಹೇಳ್ತಾರಂತೆ ಅವ್ರಿಗೆ ಇಷ್ಟವೇ ಇರಲಿಲ್ಲ ಔರಂಗಜೇಬ್ಗೆ ಹೊಡೆಯೋದಕ್ಕೆ ಇವರ ಹಿಂದೂಗಳ ಒತ್ತಾಯದಿಂದ ಔರಂಗಜೇಬ್ ತುಂಬ ಇದಾಗಿ ಆ ಮಂದಿರವನ್ನು ಕೆಡೋದ ಅಂತ ಬಿಶಂಬರ್ನಾಥ್ ಪಾಂಡೆ ಕಾಂಗ್ರೆಸ್ಸಿನ ಮುಖಂಡರು ಅವರು ತಮ್ಮ ಕಥೆ ಬರೀತಾರೆ ಮಥುರನಲ್ಲಿ ಯಾವ ರಾಣಿ ಸಿಕ್ಕಾಕೊಂಡಿದ್ಲು ಇನ್ನೊಂದೇ ಸೋಮನಾಥ್ನು ಕೆಡೋದ ಅಲ್ಲಿ ಯಾವ ರಾಣಿ ಅದಕ್ಕೆ ಬೇರೆ ಬೇರೆ ಕತೆ ಸೃಷ್ಟಿ ಮಾಡಬೇಕು ಒಂದು ಸುಳ್ಳು ಹೇಳಬೇಕಂದ್ರೆ ಬೇರೆ ಬೇರೆ ಥರದ್ದು ಕಥೆ ನೀವು ಸೃಷ್ಟಿ ಮಾಡಬೇಕು ನಾವು ಇವಾಗ ಇತಿಹಾಸದಲ್ಲಿ ನಾವು ಏನೇ ಒಂದು ಮಾತು ಹೇಳಿದ್ರು ಇದಕ್ಕೆ ಸೋರ್ಸ್ ಏನು ಇದಕ್ಕೆ ದಾಖಿಲೆ ತೋರಿಸಿ ಅಂತ ಕೇಳೋದೆ ಫುಟ್ ನೋಟ್ಸ್ ಸೈಟೇಷನ್ ಬರುತ್ತೆ ಈ ಬಿಶಂಬರ್ನಾಥ್ ಪಾಂಡೆ ಕಥೆಗೆ ಒಂದು ಸೋರ್ಸ್ ಏನಂದರೆ ಇನ್ನೊಂದು ಕಾಂಗ್ರೆಸ್ ಮುಖಂಡರು ತುಂಬ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದರು ಅವ್ರು ಪಟ್ಟಾಭಿ ಸೀತಾರಾಮಯ್ಯ ಅಂತ ಅವರು ಒಂದು ಪುಸ್ತಕ ಫೆದರ್ಸ್ ಆ್ಯಂಡ್ ಸ್ಟೋನ್ ಅದರಲ್ಲಿ ಈ ಪ್ರಸಂಗದ ಉಲ್ಲೇಖ ಮಾಡಿ ಅವ್ರು ಹೇಳ್ತಾರೆ ಇದಕ್ಕೆ ಅವ್ರಿಗೇನು ಸೋರ್ಸ್ ಏನು ಹೇಳ್ತಾರೆ ಅಂದರೆ ನನ್ನ ಒಬ್ಬ ಮಿತ್ರ ಇದ್ದ ಲಖನೌನಲ್ಲಿ ಒಬ್ಬ ತುಂಬ ಹೆಸರಾಂತವಾದ ಒಂದು ಮುಲ್ಲ ಇದ್ದ ಅವನ ಮನೆಯಲ್ಲಿ ಒಂದು ಹಸ್ತಪ್ರತಿ ಇತ್ತು ಒಂದು ಮ್ಯಾನುಸ್ಕ್ರಿಪ್ಟ್ ಇತ್ತು ಅದರಲ್ಲಿ ಈ ವಿಷಯ ಉಲ್ಲೇಖಿತವಾಗಿತ್ತು ಎಲ್ಲರಿಗೂ ಇದು ಜನಸಾಮಾನ್ಯರಿಗೆ ಗೊತ್ತಿರೋ ಒಂದು ವಿಷಯ ನೋ ಆ ಸ್ನೇಹಿತ ಏನೋದ ಮಧ್ಯ ಸತ್ತೋದ ನಾನು ಆ ಮುಲ್ಲಾನ ನೋಡೋಕ್ಕಾಗಲಿಲ್ಲ ಆ ಹಸ್ತಪ್ರತಿ ನನ್ನ ಕೈಗೆ ಬರಲಿಲ್ಲ ಆದರೆ ಈ ಒಂದು ಕಥೆ ತುಂಬ ಪ್ರಚಲಿತವಾದ ಒಂದು ಕಥೆ ಅಂತ ಒಂದು ಮುಲ್ಲಾಯಿನ ಹೆಸರು ಗೊತ್ತಿಲ್ಲ ಆ ಹಸ್ತಪ್ರತಿಯ ಹೆಸರು ಗೊತ್ತಿಲ್ಲ ಆ ಸ್ನೇಹಿತ ಯಾರು ಅವನ ಹೆಸರು ಗೊತ್ತಿಲ್ಲ ಏನೂ ಗೊತ್ತಿಲ್ಲದಿರ ಇರೋ ಒಂದು ವಿಷಯಕ್ಕೆ ಒಂದು ಸುಳ್ಳನ್ನು ನೀವು ನೂರು ಸತಿ ಹೇಳಿದ್ರೆ ಅದು ಹೇಗೆ ಸತ್ಯ ಆಗೋಗುತ್ತೋ ಹಾಗೆ ಈ ಕಥೆಯನ್ನು ಪದೇ 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 ಹೇಳಿ 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 ಇದು ಔರಂಗಜೇಬ್ ಮಾಡಿದ್ದ ದುಷ್ಕೃತ್ಯ ಅಲ್ಲ ಅಲ್ಲಿ ಕೆಟ್ಟ ಘಟನೆಗಳು ನಡೀತಾ ಇತ್ತು ಅದಕ್ಕೋಸ್ಕರ ಹಿಂದೂವಿನ ಒತ್ತಾಯದಿಂದ ಅವನು ಇದನ್ನು ಕೆಡವದ ಅನ್ನೋ ಒಂದು ಸುಳ್ಳನ್ನು ಹಬ್ಸಿ ಹಬ್ಸಿ ಎಷ್ಟು ಸತಿ ಅದನ್ನ ಹೇಳಿದ್ದಾರೆ ಮೂರ್ನಾಲ್ಕು ಪಿ ಎಚ್ ಡಿ ಪಿ ಎಚ್ ಡಿ ನಲ್ಲಿ ಅದರ ಉಲ್ಲೇಖ ಇದೆ ಸೊ ಸುಳ್ಳು ಇತಿಹಾಸವನ್ನು ಈ ತರ ತಿರುಚಿ ಅಹ್ ಫ್ಯೂಚರ್ ಜನರೇಷನ್ಸ್ಗೆ ನಾವು ಎಷ್ಟು ಡಿಸ್ಸರ್ವಿಸ್ ಮಾಡ್ತಾ ಇದ್ದೀವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್